ಕಿಮ್ಸ್ ಸಂಸ್ಥೆಯ ವೈದ್ಯರ ಸೇವೆ ಶ್ಲಾಘನೀಯ. ಜಿಎಸ್ ಪಾಟೀಲ, ಉತ್ತರ ಕರ್ನಾಟಕ ಭಾಗದ ಜನರಿಗೆ ಕಿಮ್ಸ್ ಸಂಸ್ಥೆಯು ಉತ್ತಮ ಚಿಕಿತ್ಸೆ ನೀಡುತ್ತಿದೆ. ಈ ಸಂಸ್ಥೆಯ ವೈದ್ಯರ ಸೇವೆ ಶ್ಲಾಘನೀಯವಾದುದು ಎಂದು ಕರ್ನಾಟಕ ರಾಜ್ಯ ಮಿನರಲ್ಸ್ ಕಾರ್ಪೊರೇಷನ್ನ ಅಧ್ಯಕ್ಷರಾದ ಜಿಎಸ್ ಪಾಟೀಲ್ ಹೇಳಿದರು. ಇಂದು ಕಿಮ್ಸ್ನಲ್ಲಿ ಕರ್ನಾಟಕ ರಾಜ್ಯ ಮಿನರಲ್ಸ್ ಕಾರ್ಪೊರೇಷನ್ ವತಿಯಿಂದ ಸಿಎಸ್ಆರ್ ನಿಧಿಯಡಿಯಲ್ಲಿ 1,25,00,000 ರೂಪಾಯಿ ವೆಚ್ಚದ ವೈದ್ಯಕೀಯ ಉಪಕರಣಗಳಾದ ನಿಯೋನೇಟಲ್ ಇನ್ಕ್ಯುಬೇಟರ್ಸ್ ಮತ್ತು ಆಪರೇಟಿಂಗ್ ಲ್ಯಾಪ್ರೋಸ್ಕಪಿ ಖರೀದಿಗಾಗಿ ಕಿಮ್ಸ್ಗೆ ಚೆಕ್ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿ ಜಿಎಸ್ ಪಾಟೀಲ್ ಅವರು ಮಾತನಾಡಿದರು. ಅವರಿಗೆ ನಿಮ್ಮ ಸಂಸ್ಥೆಗೆ ನೀಡ್ತಾ ಇದ್ದೀವಿ. ಇದರಲ್ಲಿ ಯೋಜನೆಯಲ್ಲಿ ಶಿಶು ಪಾಲನೆ ಸಲುವಾಗಿ ಇನ್ಕ್ಯುಬೇಟರ್ಸ್ ಅಳವಡಿಸಲಿಕ್ಕೆ ಇದು ಒಂದು ಕಾರ್ಯಕ್ರಮ. ಮತ್ತು ಅದ್ರ ಜೊತೆಗೆ ಈಗಿನ ಹೋಟೆಲ್ ಮದರ್ ಪ್ರೊಟೆಕ್ಟ್ ಏನಿದ್ದಾಗ ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಸ್ತ್ರೀ ಗರ್ಭಿಣಿ ಇದ್ದಾಗ ಆಟೋಮೆಟಿಕ್ ಆಗಿ ಈಗ ಏನು ಕೊಡ್ತಕ್ಕಂಥ ಅವ್ರಿಗೇನು ಈ ಹೆರಿಗೆಯಲ್ಲಿರ್ತಕ್ಕಂಥ ಏನು ತೊಂದರೆಗಳು ಬರ್ತಾವೋ ಆ ತೊಂದರೆಗಳನ್ನ ಕಡಿಮೆ ಮಾಡ್ತಕ್ಕಂಥ ವಿಚಾರ ಆಲೋಚನೆಯಲ್ಲಿದೆ. ಅದಕ್ಕೆ ಇದು ಒಂದು ಒಳ್ಳೆ ಕಾರ್ಯವನ್ನು ಇವತ್ತು ಈ ಸಂಸ್ಥೆ ಮಾಡ್ತಾ ಇದೆ ಅನ್ನೋ ವಿಚಾರದಲ್ಲಿ ಇವತ್ತು ನಮ್ಮ ಗೌರ್ಮೆಂಟ್ ಸಿಎಸ್ಆರ್ ಫಂಡ್ನಲ್ಲಿ ಈ ಸಂಸ್ಥೆಗೆ ದುಡ್ಡನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಬಹುಶಃ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಇವತ್ತು ನಮ್ಮ ಎಂಎಲ್ಎ ಸಾಹೇಬರು ಪ್ರಸಾದ ಅಭಯವರು ನಮ್ಮ ಅನಿಲ್ ಪಾಟೀಲ್ ಆಗಿವತ್ತು ನಮ್ಮ ಕುಂಬೋಳಿ ಎಕ್ಸ್ಪ್ರೆಸ್ ಶಿವಳ್ಳಿ ಅವರನ್ನು ಇವತ್ತು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗಿ ಇವರೆಲ್ಲ ಯಾವ ರೀತಿಯಾಗಿ ಈ ಆಸ್ಪತ್ರೆಗೆ ಕೇವಲ ನಮ್ಮ ಹುಬ್ಬಳ್ಳಿ ಧಾರವಾಡ ಮತ್ತು ಬಂಗಳೂರಿನ ತಾಲೂಕುಗಳ ರೋಗಿಗಳ ಬಗ್ಗೆ ಹೆಸರೇ ಮಾಹಿತಿ ಮಾಡೋದಿಲ್ಲ. ನಮ್ಮ ಏನಷ್ಟು ಕಡೆ ಗದಗ ಜಿಲ್ಲೆ, ಕೊಪ್ಪಳ ಎಂಥ ಎಲ್ಲ ಜಿಲ್ಲೆಗಳಿಂದ ಬರ್ತಕ್ಕಂಥ ನಾವೇನಾಗಿ ದೂರ ಇರ್ತೀವಿ ನಾವೇನು ಮಾಡ್ತೀವಿ ಇವ್ರಿಗೆ ಫೋನ್ ಮಾಡೋದು ಇಂಥ ಪ್ರಧಾನಿ ಅನ್ನೋದೇ ಭಾಳ ಸಹಾಯ ಆಗ್ತೈತೆ. ನಾನು ಅದಕ್ಕಂಥವ್ರು ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ಅನೇಕ ನಮ್ಮ ಇಲ್ಲಿ ಮುಖಂಡರಿದ್ದಾರೆ ಅವರೆಲ್ಲ ಸಹಕಾರವನ್ನು ಇವತ್ತು ನಮಗೆ ಸಂಸ್ಥೆ ಕೂಡ 1957ರಲ್ಲಿ ಕಿಮ್ಸ್ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಕಿಮ್ಸ್ ಇಂದು ಹೆಮ್ಮರವಾಗಿ ಬೆಳೆದಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ನನ್ನ ತಂದೆ ತಾಯಿಯವರು ಸಹ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದರು. ಪ್ರತಿನಿತ್ಯ 4,000ಕ್ಕೂ ಅಧಿಕ ರೋಗಿಗಳು ಅಲ್ಲಿ ದಾಖಲಾಗುತ್ತಾರೆ. 1,000ಕ್ಕೂ ಅಧಿಕ ವೈದ್ಯರು ಕಾರ್ಯನಿರ್ವಹಿಸುತ್ತಿರುವರು. ಈ ಸಂಸ್ಥೆಯಲ್ಲಿ ಚಿಕಿತ್ಸೆ ಪಡೆದು ಅನೇಕರು ಗುಣಮುಖರಾಗಿದ್ದಾರೆ. ದೇಶದಲ್ಲಿ 1,000 ಗರ್ಭಿಣಿಯರಲ್ಲಿ 97 ಗರ್ಭಿಣಿಯರು ಹೆರಿಗೆ ಸಮಯದಲ್ಲಿ ಅಸುನೀಗುತ್ತಿದ್ದಾರೆ. ರಾಜ್ಯದಲ್ಲಿ ಹೆರಿಗೆ ಸಂದರ್ಭದಲ್ಲಿ 1,000ರಲ್ಲಿ 24 ಮಕ್ಕಳು ಸಾವಿಗೀಡಾಗುತ್ತಿರುವರು. ಸುಧಾರಿತ ಆಧುನಿಕ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿಕೊಳ್ಳಬೇಕು. ಹೀಗಾಗಿ ಕಿಮ್ಸ್ಗೆ ಅವಶ್ಯಕವಿರುವ ವೈದ್ಯಕೀಯ ಉಪಕರಣಗಳನ್ನು ಒದಗಿಸಲಾಗುತ್ತಿದೆ. ಗದಗ, ಕೊಪ್ಪಳ ಸೇರಿದಂತೆ ವಿವಿಧ ಜಿಲ್ಲೆಗಳ ರೋಗಿಗಳು ಇಲ್ಲಿ ಚಿಕಿತ್ಸೆ ಪಡೆಯುತ್ತಾರೆ. ಈ ಭಾಗದ ಊರುಗಳ ಜನರಿಗೆ ಒಳ್ಳೆಯ ಚಿಕಿತ್ಸೆ ನೀಡುವಲ್ಲಿ ವೈದ್ಯರು ಮುಂದಾಗಬೇಕು ಎಂದು ತಿಳಿಸಿದರು. ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಬ್ಬಯ್ಯ ಪ್ರಸಾದ ಮಾತನಾಡಿ, ಉತ್ತರ ಕರ್ನಾಟಕಕ್ಕೆ ಕಿಮ್ಸ್ ಸಂಸ್ಥೆ ಸಂಜೀವಿನಿಯಾಗಿದೆ. ಇಲ್ಲಿನ ವೈದ್ಯರ ಸೇವೆ ಅನನ್ಯವಾದುದು. ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ಇಂತಹ ಸೇವೆ ದೊರೆಯುವುದಿಲ್ಲ. ಕೋವಿಡ್ ಸಂದರ್ಭದಲ್ಲಿ ನಾನೂ ಸಹ ಇಲ್ಲಿ ದಾಖಲಾಗಿದ್ದೆ. ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡಿ ಗುಣಮುಖರಾಗುವಂತೆ ವೈದ್ಯರು ಮಾಡಿದರು. ಹೆಚ್ಚಿನ ಪ್ರಮಾಣದ ಅನುದಾನ ಈ ಸಂಸ್ಥೆಗೆ ದೊರೆಯಬೇಕಿದೆ. ವೈದ್ಯರು ಮಾನವೀಯತೆ, ಮನುಷ್ಯತ್ವವನ್ನು ಹೊಂದಬೇಕಾಗಿದೆ. ಹೊಸ ಆವಿಷ್ಕಾರ, ಹೊಸ ತಂತ್ರಜ್ಞಾನವನ್ನು ನಾವು ಅಳವಡಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಇಂದು ಹಲವಾರು ಮಾರಣಾಂತಿಕ ಕಾಯಿಲೆಗಳು ಜನರಿಗೆ ಬರುತ್ತಿವೆ. ವಿವಿಧ ರೋಗಗಳ ಕುರಿತು ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಆಯೋಜನೆಯಾಗಬೇಕಿದೆ. ವೈದ್ಯರು ಪ್ರಾಮಾಣಿಕ ಸೇವೆಯನ್ನು ಜನರಿಗೆ ನೀಡಬೇಕು. ಕಿಮ್ಸ್ಗೆ ಹೆಚ್ಚಿನ ಅನುದಾನವನ್ನು ತರುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡುತ್ತೇನೆ. ನನ್ನ ಕೈಲಾದ ಸಹಾಯ ಸಹಕಾರವನ್ನು ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಕರ್ನಾಟಕ ರಾಜ್ಯ ಮಿನರಲ್ಸ್ ಕಾರ್ಪೊರೇಷನ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಜಯವಿಭವ ಸ್ವಾಮಿ ಮಾತನಾಡಿ, ಕಿಮ್ಸ್ ಸಂಸ್ಥೆ ಅತಿಶ್ರೇಷ್ಠ ಸಂಸ್ಥೆಯಾಗಿದೆ. ಬಹಳಷ್ಟು ಹೊರ ಮತ್ತು ಒಳರೋಗಿಗಳಿಗೆ ಅತ್ಯುತ್ತಮ ಚಿಕಿತ್ಸೆ ನೀಡುವುದರ ಮೂಲಕ ಅವರು ಗುಣಮುಖರಾಗಿ ಹೋಗಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಉತ್ತಮ ಸೇವೆ ಸಲ್ಲಿಸಿದೆ. ಸಿಎಸ್ಆರ್ ನಿಧಿಯನ್ನು ಸರಿಯಾಗಿ ಬಳಕೆಯಾಗಬೇಕು.
ಬಡವರಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಯು ದೊರೆಯುವಂತಾಗಬೇಕಿದೆ. ಸಮಾಜಕ್ಕೆ ನಿಮ್ಮದೇ ಆದ ಕೊಡುಗೆ ನೀಡಿ ಎಂದರು. ಮಾಜಿ ಸಚಿವರಾದ ಎಂ ಹಿಂಡಸಗೇರಿ, ಮಾಜಿ ಸಂಸದರಾದ ಪ್ರೊಫೆಸರ್ ಐ ಜಿ ಸನದಿ, ಎಂ ಕುಲಕರ್ಣಿ, ಬಿ ಜಿ ವಸ್ತ್ರದ, ಡಾ ಸಿ ಎಸ್ ಪಾಟೀಲ, ಐ ಎಸ್ ಪಾಟೀಲ, ಮುಖಂಡರಾದ ಅನಿಲಕುಮಾರ ಪಾಟೀಲ, ಶರಣಪ್ಪ ಪಟಗಿ, ಕಿಮ್ಸ್ ಪ್ರಾಂಶುಪಾಲರಾದ ಡಾ ಈಶ್ವರ ಹೊಸಮನಿ ಸೇರಿದಂತೆ ಅಧಿಕಾರಿಗಳು, ಇತರರು ಉಪಸ್ಥಿತರಿದ್ದರು. ರೈಟ್ ಕ್ಲಿಕ್ ನ್ಯೂಸ್ ಹುಬ್ಬಳ್ಳಿ.